ಅಣ್ಣ, ಈ ಫೋಟೋದಲ್ಲಿರೋದು ನಮ್ಮ ಅತ್ತೆ. ಯಾವಾಗಲೂ ಮನೆ ಹತ್ರ ನವಿಲು ಬಂದು ಆಟ ಆಡ್ತಾ ಇರತ್ತೆ. ಮೊನ್ನೆ ಬಂದಾಗ ಫೋಟೋ ತೆಗೆದು ಇವತ್ತು ಕಳಿಸಿದ್ದಾರೆ. ವಾರಕ್ಕೆ 2 ಅಥವಾ 3 ಬಾರಿ ಬರುತ್ತೆ ಮನೆ ಹತ್ರ, ಆಟ ಆಡ್ಕೊಂಡು ಹೋಗುತ್ತಣ್ಣ. ಕೋಳಿಗಳಿದೆ, ಕೋಳಿಗಳ ಜೊತೆ ಆಮೇಲೆ ಇವ್ರೇನಾದರೂ ಹಾಕ್ತಾರೆ ತಿನ್ನಲಿಕ್ಕೆ, ಎಲ್ಲ ತಿನ್ಕೊಂಡು ಖುಷಿಯಾಗಿದ್ದು ಹೋಗ್ಬಿಡುತ್ತೆ. 3 ದಿನ, ವಾರಕ್ಕೆ 3 ದಿನ ಬರ್ಬೋದು ಅಷ್ಟೇ ಬಂದರೆ. ಎಷ್ಟು ಸುಂದರವಾಗಿದೆ ಈ ನವಿಲು! ಆ ಅಮ್ಮ ಎಷ್ಟು ಸಂವೇದನಾಶೀಲೆ! ಹಿಂದ್ಗಡೆಯಿಂದ ಮುಟ್ತಾ ಇದ್ದಾರೆ ಅಮ್ಮ. ಯಾರಿಗುಂಟು, ಯಾರಿಗಿಲ್ಲ ಈ ಭಾಗ್ಯ? ಅಬ್ಬಬ್ಬಬ್ಬಬ್ಬ, ಏನು ನವಿಲು! ಆ ಕೆಳಗಡೆ ಲೇಯರ್ ನೋಡಿ, ಎಷ್ಟು ಚೆನ್ನಾಗಿ ದೇವರ ಸೃಷ್ಟಿ! ಯಾವ ಆರ್ಟಿಸ್ಟ್ ಮಾಡೋಕ್ಕಾಗತ್ತೋ? ಯಾವನವನು ಆರ್ಟಿಸ್ಟು ಈ ನವಿಲು ಬರೆದವನು? ಅವನು ಹುಡುಕ್ತಾ ಇದ್ದೀನೋ, ಇತ್ತ ಬಂದನಂತೆ. ನೀವು ಕಂಡಿರ ಈ ನವಿಲು ಬಣ್ಣ ಬೆಳೆದವನು? ಎತ್ತ ಹೋದ ಅವನು ನೀವು ಹೇಳುವಿರಾ? ಯಾರೋ ಅದಕ್ಕೆ ಬಣ್ಣ ಬಳಿದದ್ದು? ಇಷ್ಟು ಸುಂದರವಾಗಿ ಬಣ್ಣ ಬಳಿಯುವಂಥ ಕಲಾವಿದ ಯಾರೋನು? ಹುಡುಕಿ ಹುಡುಕಿ ಸಾಕಾಗಿದೆ, ಹುಡುಕಿ ಬೇಗ ಬೇಕಾಗಿದೆ. ಅವನ ಮುಟ್ಟ ಬೇಕಾಗಿದೆ, ಅವನ ಹಿಡಿಯಬೇಕಾಗಿದೆ. ಅವನ ಹಿಡಿದು ನಿಲ್ಲಿಸಿ ಕೇಳಬೇಕಾಗಿದೆ, ಏನು ನಿನಗೆ ಬೇಕಿದೆ, ಯಾಕೆ ಹೀಗೆ ಮಾಡಿದೆ? ನಮ್ಮಿಂದ ನೀನೇನು ಬಯಸುತ್ತೀಯಾ ಎಂದು ಬೇಗ ಬೇಕಾಗಿದೆ, ಕೇಳಬೇಕಾಗಿದೆ. ಆ ಅಮ್ಮನ ನಗು, ಆ ಅಮ್ಮನ ನವಿಲು ಥರನೇ ಕಾಣ್ತಾ ಇದೆ ಅಹೋರಾತ್ರನಿಗೆ. ಆ ಹಿಂದ್ಗಡೆ ಇರೋ ಆ ಬಣ್ಣದ ಹಸಿರು, ಆ ಚಿತ್ರ ತೆಗೆದವನ ಚಾಕಚಕ್ಯತೆ ನೋಡು. ಆ ಎಷ್ಟು ಏನೋ ಒಂಥರ ಟೋನಿಂಗ್ ಚೆನ್ನಾಗಿದೆಯೋ ಈ ಫೋಟೋ. ಧನ್ಯವಾದ ಅಹೋರಾತ್ರ.